ರಾಜ್ಯದಲ್ಲಿ ಯದ್ವಾತದ್ವ ವಿದ್ಯುತ್ ದರ ಹೆಚ್ಚಳ ಮಾಡಿದ್ದಾರೆ ಈ ಮೂಲಕ ರಾಜ್ಯದ ಜನರಿಗೆ ಕಾಂಗ್ರೆಸ್ ಕರೆಂಟ್ ಶಾಕ್ ನೀಡಿದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಂಸದ ಪ್ರತಾಪ್ ಸಿಂಹ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಯದ್ವಾತದ್ವ ಕರೆಂಟ್ ಬಿಲ್ ಅನ್ನು ಜಾಸ್ತಿ ಮಾಡಿದೆ ಕಾಂಗ್ರೆಸ್ ಸರ್ಕಾರ ಜನರಿಗೆ ಶಾಕ್ ಕೊಟ್ಟು ಕರೆಂಟ್ ಶಾಕ್ ಕೊಟ್ಟಿದೆ ಅಂತ ಹೇಳಿ संसद प्रताप सिंह आक्रोश व्यक्तपड़े कांग्रेस सरकार विरुद्ध जून 22 कैगारिके संघ दिन कर्नाटक बंद के करे एलू बेबल सूची अंत प्रताप सिंह करे को जून 21 तारीख जो 22 तारीख जून 22 तारीख कैगारिके संघ दिन कर्नाटक बंद के करे इंडस्ट्री के बरे हाकुव केलसवन्न कांग्रेस राज्य सरकार निलुवन्न नावु खंडिसुत्तेवे अंत मैसूरिनल्लि संसद प्रताप सिंह वाग्दाळि माडिदारे कळेद 8-10 दिनगळिंदलू कूड इडी राज्याद्यंत एल्लर बायल्लू ओंदे विचार यद्वा तद्वा करंट बिल्लन्न हेच्चळ माडिरोदर बग्गे 300 रूपाय बर्ते इद्दोरिगे 800 रूपाय 500 रूपाय बर्ते इद्दोरिगे 1300 रूपाय ई रीति विवेचना रहित हेच्चळागि जनक्के बिसि तट्टिदे करंट ओंदु रीति शाके होडेदुबिट्टिदे हागागि अदन्न तक्षणक्के कडिमे माडबेकु अंत हेळि नावु कूड ओत्तायवन्नु माडिदिवि विशेषवागि पीण्य मत्तु सुत्तमुत्तलिन कैगारिकेगळ नियोगवोंदु मुख्यमंत्रियवरन्न भेटियागि नीवु करंट बिल्लन्न कम्मि माडि इल्ल ನಾವು ಬೀಗ ಹಾಕಿಬಿಟ್ಟು ಕೀಲಿನ ನಿಮ್ಮ ಕೈಯಲ್ಲಿ ಕೊಟ್ಟು ಹೋಗ್ತೀವಿ ಅಂತ ಹೇಳಿ ಅವರಿಗೆ ಬಹಳ ಸ್ಪಷ್ಟವಾಗಿ ಹೇಳಬಂದ್ರೂ ಕೂಡ ಇದುವರೆಗೂ ಸ್ಪಂದನೆ ಇಲ್ಲ ಈ ಮಧ್ಯದಲ್ಲಿ ಇಡೀ ರಾಜ್ಯಾದ್ಯಂತ ಇರುವಂತ ಕೈಗಾರಿಕೆಗಳ ಉದ್ಯಮಿಗಳು ಹಾಗೂ ಅದರ ನಿಯೋಗದವರು 22ನೇ ತಾರೀಕು ರಾಜ್ಯಾದ್ಯಂತ ನಾವು ಬಂದ್ ಮಾಡ್ತಾ ಇದೀವಿ ನೀವು ಕರೆಂಟ್ ಬಿಲ್ ಅನ್ನು ಕಡಿಮೆ ಮಾಡಲೇಬೇಕು ಅಂತ ಕೇಳಿದ್ದಾರೆ ಆದರೂ ಕೂಡ ಇಂಧನ ಖಾತೆ ಸಚಿವರಾಗಿರುವಂತ ಕೆಜೆ ಜಾರ್ಜ್ ಅವರು ಯಾವುದೇ ಕಾರಣಕ್ಕೂ ಕಡಿಮೆ ಮಾಡಕಾಗಲ್ಲ ಅಂತ ಹೇಳ್ತಿದ್ದಾರೆ ಅಂದ್ರೆ ಇಂಡಸ್ಟ್ರಿ ಮುಚ್ಚ ಹೋಗಲಿ ಅನ್ನೋದು ಈ ಸರ್ಕಾರಕ್ಕೆ ಇರಾದೆ ಇದ್ದ ಹಾಗೆ ಕಾಣಿಸ್ತಾ ಇದೆ ಇಂಡಸ್ಟ್ರಿ ಇದ್ರೆ 4 ಜನ ಕೆಲಸ ಕಾರ್ಯ ಸಿಗುತ್ತೆ ಇವರು ಏನು ಈ ಭಾಗ್ಯಗಳನ್ನು ಬಿಟ್ಟಿ ಭಾಗ್ಯಗಳನ್ನು ಕೊಳ್ಳಿಕ ಹೊರಟಿದ್ದಾರೆ ಅವಕ್ಕೆ ಕಮ ದುಡ್ಡು ಎಲ್ಲಿಂದ ಬರಬೇಕು ಆ ದುಡ್ಡು ಬರಬೇಕು ಅಂದ್ರೆ ಇಂಡಸ್ಟ್ರಿ ಇಂದಲೂ ಅವರದು ಪ್ರೊಡಕ್ಷನ್ ಆಗಬೇಕು ಎಕ್ಸ್ಪೋರ್ಟ್ ಆಗಬೇಕು ಇವೆಲ್ಲ ಆದ್ರಷ್ಟೇನೆ ಹಣ ಬರೋಕೆ ಸಾಧ್ಯ ಅರೆ ಇಂಡಸ್ಟ್ರಿಗೆ ಬರೆ ಹಾಕುವಂತ ಕೆಲಸ ಈ ಪ್ರಸ್ತುತ ರಾಜ್ಯ ಸರ್ಕಾರ ಮಾಡುತ್ತಿದೆ ಇದನ್ನು ನಾವು ಕೂಡ ಖಂಡಿಸುತ್ತೇವೆ